ಯಲಹಂಕ ತಾಲೂಕಿನ ಕಾಕೋಳು ಗ್ರಾಮದಲ್ಲಿ ಇಂದು ಬೆಳಗ್ಗೆ 6:30 ಸಮಯದಲ್ಲಿ ಘಟನೆ ನಡೆದಿದ್ದು, ಒಂದೇ ಸ್ಕೂಟರ್ನಲ್ಲಿ ಒಂದೇ ಊರಿನ ಮೂವರು ಕೆಲಸಕ್ಕೆ ಹೋಗುತ್ತಿದ್ದರು. ಅತಿ ವೇಗವಾಗಿ ಬಂದ ಕಾರು ಸ್ಕೂಟರ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ಕೂಟರ್ನಲ್ಲಿದ್ದ ರಾಮಯ್ಯ ಮತ್ತು ನಾಗರಾಜು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗೋಪಾಲ್ ಗಂಭೀರವಾಗಿ ಗಾಯಗೊಂಡಿದ್ದು, ಆತನ ಸ್ಥಿತಿ ಸಹ ಚಿಂತಾಜನಕವಾಗಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೆಲಸಕ್ಕೆಂದು ಹೊರಟಿದ್ದ ಮಕ್ಕಳ ಸಾವಿನ ಸುದ್ದಿ ಕೇಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಯುವಕರು ಯಲಹಂಕ ತಾಲೂಕಿನ ಚಲ್ಲಹಳ್ಳಿ ಗ್ರಾಮದವರು. ಗಾಯಾಳು ಗೋಪಾಲ್ ಸೇರಿದಂತೆ ಮೃತರಾದ ರಾಮಯ್ಯ ಮತ್ತು ನಾಗರಾಜು ರಾಜಾನಕುಂಟೆ ಬಳಿಯ ಕೆಎಂಎಫ್ನ ಪಶು ಆಹಾರ ತಯಾರಿಕಾ ಘಟಕಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದರು. ಇಂದು ಮುಂಜಾನೆ ಈ ಮೂವರು ಒಂದೇ ಸ್ಕೂಟರ್ನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ ಸಮಯದಲ್ಲಿ ಘಟನೆ ನಡೆದಿದೆ. ಇಬ್ಬರ ಸಾವಿಗೆ ಕಾರಣನಾದ ಭರತ್ ಯಲಹಂಕ ತಾಲೂಕಿನ ಹನಿಯೂರು ಗ್ರಾಮದವ. ಈತನ ಮೇಲೆ ರೌಡಿ ಶೀಟರ್ ಸಹ ಇದೆ. ನಿನ್ನೆ ಚುನಾವಣೆಯ ದಿನ ಮದ್ಯದ ನಶೆಯಲ್ಲಿದ್ದ ಭರತ್ ಆತನ ಸ್ನೇಹಿತರು ರಾತ್ರಿ ಬೆಂಗಳೂರಿಗೆ ತೆರಳಿದ್ರು. ಬೆಳಿಗ್ಗೆ ಗ್ರಾಮಕ್ಕೆ ವಾಪಸ್ ಬರುವಾಗ ಎದುರಿಗೆ ಬಂದ ಸ್ಕೂಟರ್ ಮೇಲೆ ಕಾರು ಹತ್ತಿಸಿದ್ದಾರೆ. ಮೇಲ್ನೋಟಕ್ಕೆ ಅಪಘಾತವಾಗಿ ಕಂಡರೂ ಮೃತರ ಸಂಬಂಧಿಕರು ಕೊಲೆ ಆರೋಪ ಮಾಡುತ್ತಿದ್ದಾರೆ. ಹದಿನೈದು ದಿನಗಳ ಹಿಂದೆ ಮೃತ ರಾಮಯ್ಯ ರಾಜಕೀಯ ಪಕ್ಷವೊಂದರ ರ್ಯಾಲಿಗಾಗಿ ಹೆಸರಘಟ್ಟಕ್ಕೆ ಹೋಗಿದ್ರು. ಈ ಸಮಯದಲ್ಲಿ ಅವರು ಹೋಟೆಲ್ನಲ್ಲಿ ನೀರು ಕುಡಿದಿದ್ದಾರೆ. ಇದನ್ನ ಗಮನಿಸಿದ ಭರತ್ ರಾಮಯ್ಯನಿಗೆ ಜಾತಿ ನಿಂದನೆ ಮಾಡಿದ್ದಾರೆ. ನೀನು ಕುಡಿದ ನೀರನ್ನು ನಾವು ಕುಡಿಯಬೇಕಾ ಎಂದು ಬೈದು ಹಲ್ಲೆ ನಡೆಸಿದ್ದಾರೆ. ನಿನ್ನನ್ನು ನೋಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿ ಕಳಿಸಿದ್ದಾರೆ. ಇದೇ ದ್ವೇಷದ ಮೇಲೆ ಕೊಲೆಯ ಸಂಚನ್ನು ಭರತ್ ನಡೆಸಿದ್ದಾನೆ. ರಾಮಯ್ಯ ಎಂದಿನಂತೆ ಕೆಲಸಕ್ಕೆ ಬರುವುದು ಗೊತ್ತಿದ್ದ ಭರತ್ ಆತ ಬರುವುದನ್ನೇ ಕಾದು ಕಾರು ಹತ್ತಿಸಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಿಂಗೆ ರಾಲಿ ಹೋದಾಗ ಒಂದು ಹೋಟ್ಲಲ್ಲಿ ನೀರು ಊಟ ಮಾಡೋಕೆ ನೀರು ಕುಡಿಯೋಕೆ ಹೋಗಿದ್ರು. ಅಲ್ಲಿ ನಮ್ಮ ಮಾವನ ಹೋಗಿದ್ರು. ಅವರು ಕ್ಯಾಸ್ಟ್ ಬೋಟ್ಲ್ ಅಂದ್ಬಿಟ್ಟು ಏನು ಮಾಡಿದ್ರು, ನಮ್ಮ ಮಾವ ಎತ್ಕೊಂಡು ನೀರು ಕುಡಿದ್ರು. ಅದಕ್ಕೆ ನೀರು ಕುಡಿದ್ರೆ ನೀನು ಏನು ಮಾದಿಗೆ ನನ್ನ ಮಕ್ಕಳನ್ನೆಲ್ಲ ನಾವು ನೀರು ನೀವು ಕುಡಿಯೋದು ನೀರು ನಾವು ಕುಡಿಬೇಕು, ನಿಮ್ಮ ಮಾದಿಗೆ ನನ್ನ ಮಕ್ಕಳನ್ನ ಎಲ್ಲಿಸ್ಬೇಕು ಅಲ್ಲಿ ಇಟ್ಬೇಕು, ನಮ್ಮನ್ನು ಮಾಡಿದ್ರು ನಿಮ್ಗೆ ಎಲ್ಲಿಡ್ಬೇಕು ಅಲ್ಲಿ ಇಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಊಟ ಇದು ಮಾಡಿದ್ರು. ಆಮೇಲೆ ಅಲ್ಲೇ ವಾರ್ಮ್ ಆಗ್ಬಿಟ್ಟು ನಾವು ತಿನ್ನ ಮಾವ ಅಲ್ಲಿಂದಲೇ ನಾನು ಫೋನ್ ಹಾಕಿದ್ರು ಈ ಥರ ಇದು ಮಾಡ್ತಾರೆ ಅಂತ. ನಾನು ಅವಾಗ ತುಂಬ ಎಲೆಕ್ಷನ್ ಕರೆಂಟಲ್ಲಿ ಇವತ್ತಿನ ಕರೆಂಟ್ ಬೇಡ, ಏನಾದರೂ ಬೇಕಾದ್ರೆ ವಿಶೇಷನ್ ಕಂಪ್ಲೇಂಟ್ ಇವತ್ತು ಸುಮ್ಮನೆ ಬಂದ್ಬಿಡು ಅಂತ ಅವಾಗೆಲ್ಲ ಬಂದ್ರಿ. ಅವಾಗ ಅವರು ವಾರ್ ಮಾಡಿಬಿಟ್ಟು ಕಳಿಸಿದ್ದಾರೆ ನಮ್ಮ ಮಾವನ. ನಿಮ್ಗೆ ಇವತ್ತಲ್ಲ ಇನ್ನು ಮುಂದೆ ಇದೆ ನೀನು ಸಾಕಾರ, ನಾನು ಮಾಡೋದು ಮಾಡ್ತೀನಿ, ನೀನು ಹೆಂಗೆ ಮಾಡಬೇಕು ನಾನು ಮಾಡೋದು ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ನಾವು ಮಟ್ಟ ಹಾಕ್ತೀರಿ, ಅದು ಯಾರೇನು ಕರ್ಕೊಂಬಂದ್ರೆ ಕರ್ಕೊಂಬಂದ್ರೆ ಬೆದರಿಕೆ ಹಾಕಿ ಕಳಿಸಿ. ನಿಮ್ಮ ಮಾವರ ಹೆಸರು ಏನು? ನಾಗರಾಜ್. ಈಗ ಆಕ್ಸಿಡೆಂಟ್ ಮಾಡಿದ್ರು ಯಾರು? ಅವರು ಭರತ, ವಿನಯ್ಯ, ಇನ್ನೊಬ್ಬರು. ಅಂದ್ರೆ ನಿಮ್ಮ ಭಾವಂಗೆ ವಾರ್ನಿಂಗ್ ಮಾಡಿದ್ರೆ ಯಾರು? ಘಟನೆಗೆ ಸಂಬಂಧಿಸಿದಂತೆ ರಾಜಾನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಘಟನೆಗೆ ಕಾರಣನಾದ ಭರತ್ ಮತ್ತು ಆತನ ಸ್ನೇಹಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗುರುಪ್ರಸಾದ್, ಹನಿಯೂರ್, ಇ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.